ನಾನು ಜಿಎಚ್ ಭಟ್ ಕರ್ನಾಟಕ ಚಲನಚಿತ್ರ ಹೊರಾಂಗಣ ಘಟಕ ಸಂಘದ ಅಧ್ಯಕ್ಷ ದಿನಾಂಕ 28/5/23 ರಂದು ತುರ್ತು ಸಭೆ ಕರೆದು 5/6/2023 ರಿಂದ ಚಿತ್ರೀಕರಣಕ್ಕೆ ಬೇಕಾದ ಉಪಕರಣಗಳನ್ನು ಸರಬರಾಜು ಮಾಡುವುದನ್ನು ನಿಲ್ಲಿಸಲು ತೀರ್ಮಾನ ಕೈಗೊಳ್ಳಲಾಗಿದೆ ಸರ್ವಾನುಮತದಿಂದ ತೀರ್ಮಾನವಾಗಿದೆ ಅದು ಸ್ಟ್ರೈಕ್ ಸ್ಟ್ರೈಕ್ ಕಾರಣ ಇದು ಹಲವಾರು ಕಾರಣಗಳಿವೆ ನಾವು ಹೊರಾಂಗಣದಲ್ಲಿ ಕ್ಯಾಮೆರಾ ಲೈಟ್ಸ್ ಜನರೇಟರ್ ಕ್ಯಾಮೆರಾ ಇತರೆ ಕ್ರೈನು ಇತ್ಯಾದಿ ಉಪಕರಣಗಳನ್ನು ಸರಬರಾಜು ಮಾಡುತ್ತೇವೆ ಚಿತ್ರೀಕರಣಕ್ಕೆ ಇದನ್ನೇ ನಂಬಿ ಬದುಕುತ್ತಿರುವವರಿಗೆ ನಮಗೆ ನ್ಯಾಯ ಸಿಗದೇ ಇರುವುದರಿಂದ ಈ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಏನು ನ್ಯಾಯ ಸಿಗಬೇಕು ನಿಮಗೆ ನ್ಯಾಯ ಅಂದ್ರೆ ಮೊದಲನೆಯದಾಗಿ ವಾರ್ತಾ ಇಲಾಖೆಯಲ್ಲಿ ನಮಗೆ ಆಗುತ್ತಿರುವ ಅನ್ಯಾಯ ನಕಲಿ ಸಹಿ ಪತ್ರ ಪಡೆದು ನಾವು ಕೆಲಸ ಮಾಡಿದ ಚಿತ್ರಗಳಿಗೆ ಬೇರೆ ಯಾರು ನಕಲಿ ಸಹಿ ಮಾಡಿ ಪ್ರಮಾಣ ಪತ್ರ ಕೊಡುವುದನ್ನು ತಡೆಹಿಡಿಯಬೇಕು ಎಂದು ಬಹಳ ವರ್ಷದಿಂದ ನಾನು ಹೋರಾಟ ಮಾಡ್ತಾ ಇದ್ದೀನಿ ಯಾರು ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಇತ್ತೀಚೆಗೆ ಅದು ಸಿಕ್ಕಾಬಿಟ್ಟಿ ಆಗಿದೆ ಅರೆ ವಾರ್ತಾ ಇಲಾಖೆಯಲ್ಲಿ ಮೋಸ ನಡೀತಾ ಇದೆ ವಾರ್ತಾ ಇಲಾಖೆಯಲ್ಲಿ ಮೋಸ ನಡೀತಾ ಇದೆ ಅವರು ಸ್ಪಂದಿಸ್ತಾ ಇಲ್ಲ ಅವರಿಗೂ 7/10/2022 ಒಂದು ಲೆಟರ್ ಕೊಟ್ಟಿದ್ದೆ ಇವತ್ತಿನ ತನಕ ಅವರು ಯಾವುದೇ ಅದಕ್ಕೆ ಸ್ಪಂದಿಸಿಲ್ಲ ವಾಣಿಜ್ಯ ಮಂಡಳಿ ಕೇಳಿದ್ರೆ ಅವರು ಕ್ಯಾರೇ ಮಾಡ್ತಾ ಇಲ್ಲ ಇವೆಲ್ಲ ನೋವುಗಳನ್ನು ಅವರು ಸಾಕಷ್ಟು ಬಾರಿ ಲಿಖಿತ ರೂಪದಲ್ಲಿ ಕೊಟ್ಟರು ನಮಗೆ ಅವರಿಂದ ಯಾವುದೇ ಸಹಾಯ ಸಿಕ್ಕಿಲ್ಲ ಇತರ ಮಧ್ಯೆ ಕಾರ್ಮಿಕರ ಸಮಸ್ಯೆ ಸಿಕ್ಕಾಬಿಟ್ಟಿ ಆಗಿದೆ ಅವರನ್ನು ಕೇಳಿದ್ರೆ ಕಾರ್ಮಿಕ ಸಂಘದಲ್ಲಿ 350 ಜನ ಕಾರ್ಮಿಕರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಾವು ಅವರನ್ನು ಕೇಳ್ತಾ ಇದ್ವಿ ಯಾವ ಯಾವ ಹೋರಾಂಗ ಘಟಕದಲ್ಲಿ ಯಾವ ಯಾವ ಕಾರ್ಮಿಕ ಕೆಲಸ ಮಾಡುತ್ತಿದ್ದಾನೆ ಅವನ ಹೆಸರು ಮತ್ತು ಅವನ ನಿಮ್ಮ ಸದಸ್ಯರ ಸಂಖ್ಯೆ ಬರ್ತ ನಮಗೆ ತಿಳಿಸಿ ಅಂತ ಇದು ಕೇಳಿದ್ರೂ ಅವರು ಇಲ್ಲಿ ತನಕ ಕೊಟ್ಟಿಲ್ಲ 350 ಜನ ಎಲ್ಲಿ ಕೆಲಸ ಮಾಡ್ತಿದ್ರು ನಮ್ಮ ಲೆಕ್ಕದಲ್ಲಿ ಒಂದು 90 ಜನ ಸಿಗ್ಬೋದು ಅಷ್ಟೇ ಮಿಕ್ಕವರಲ್ಲಿ ಎಲ್ಲ ಹೋದರು ಈ ಸಮಸ್ಯೆಯನ್ನು ವಾಣಿಜ್ಯ ಮಂಡಳಿ ಗಮನಕ್ಕೆ ತಂದರೆ ಅವರು ಅದಕ್ಕೆ ಬಗ್ಗೆ ಕಿಂಚಿತ್ತು ಬೆಲೆ ಕೊಡ್ತಾ ಇಲ್ಲ ಇವರಿಗೆ ಚುನಾವಣೆ ಸಂದರ್ಭದಲ್ಲಿ ಓಟ್ ಹಾಕಕ್ಕೆ ಮಾತ್ರ ಈ ನಮ್ಮ ಮಾಲೀಕರ ಸಂಘದ ಸದಸ್ಯರು ಬೇಕಾಗಿದೆ ವಿನಃ ನಮ್ಮ ನೋವು ನಮ್ಮ ಕಷ್ಟನ ಹೇಳ್ಕೊಂಡ್ರೆ ಅದನ್ನು ಪರಿಹಾರ ಮಾಡುವಂತ ತಾಳ್ಮೆ ಇದು ಇಲ್ಲ ಅವರಿಗೆ ಇಷ್ಟೆಲ್ಲ ಚರ್ಚೆ ಆಗಿ ಇವತ್ತು ಈ ತೀರ್ಮಾನಕ್ಕೆ ನಾವು ಬಂದಿದ್ದೀವಿ ಅಲ್ಲ ವಾರ್ತಾ ಇಲಾಖೆಯಲ್ಲಿ ಮೋಸ ಅಂದ್ರೆ ಯಾವ ತರ ಮೋಸ ವಾರ್ತಾ ಇಲಾಖೆಗೆ ಸಬ್ಸಿಡಿಗೆ ಹೋರಾಂಗಣ ಘಟಕದ ಪ್ರಮಾಣ ಪತ್ರ ಕೊಡಬೇಕು ಯಾವ ಯೂನಿಟ್ ಬಳಸಿದ್ದೀರಿ ಅಂತ ಅದು ಮುಂಚಿನಿಂದ ಆ ಕಾಲದಿಂದ ಇದೆ ತೆರಿಗೆ ವಿನಾಯಿತಿಗೆ ಇರ್ಬೋದು ಸಬ್ಸಿಡಿಗೆ ಇರ್ಬೋದು ಆ ಪ್ರಮಾಣ ಪದ್ಧತಿ ಇತ್ತು ಮೊದಲು ಸ್ಟಾಂಪ್ ಪೇಪರ್ನಲ್ಲಿ ಕೊಡುವ ಪದ್ಧತಿ ಇತ್ತು ಕ್ರಮೇಣ ಈ ಜಿ ಎಸ್ ಟಿ ಬಂದ ಮೇಲೆ ಅದು ಕ್ಯಾನ್ಸಲ್ ಆಗಿ ಅಷ್ಟೊತ್ತಿಗೆ ಜಿ ಎಸ್ ಟಿ ಬಂದ ಮೇಲೆ ಇದು ಪ್ರಮಾಣ ಪತ್ರನೇ ಬೇಡ ಅಂತ ಈ ಕೆಲವು ನಿರ್ಮಾಪಕರುಗಳಲ್ಲಿ ಹೋಗಿ ಆಫೀಸರ್ನ ದಾರಿ ತಪ್ಪಿಸಿದ್ದಾರೆ ಕ್ಯಾನ್ಸಲ್ ಆಯಿತು ಮತ್ತೆ ನಾವು ಹೋಗಿ ಹೋರಾಟ ಮಾಡಿದಾಗ ಲೆಟರ್ ಮಾಡಲಲ್ಲಿ ಕೊಡುವಂತ ಇದ್ದರು ಲೆಟರ್ ಪಾರ್ಟ್ನಲ್ಲಿ ಕೊಟ್ಟ ಶುರು ಮಾಡಿದಾಗ ಈ ನಕಲಿ ದಂಧೆ ಸ್ಟಾರ್ಟ್ ಆಯಿತು ನಕಲಿ ದಂಧೆ ಯಾರು ಬೇಕಾದ್ರೂ ಮಾಡ್ಬೋದು ಡಿ ಟಿ ಪಿ ಮಾಡಿಬಿಟ್ಟು ಒಂದು ರಬ್ಬರ್ ಸ್ಟಾಂಪ್ ಹಾಕಿ ನನ್ನ ಹೆಸರು ಹಾಕಿ ಸೈನ್ ಮಾಡಿಕೊಟ್ಟು ಗೊತ್ತಾಗಲ್ಲ ಇದನ್ನು ನಾವು ಸಾಕಷ್ಟು ಬಾರ ಅವ್ರ ಗಮನಕ್ಕೆ ತಂದರೂ ಅವರು ಕಿವಿ ಮೇಲೆ ಹಾಕೊಂಡಿಲ್ಲ ಅದಾದ ಮೇಲೆ ಸ್ಟಾಂಪ್ ಪೇಪರ್ಲಿ ಕೊಡಿ ಅಂತ ಅಂದ್ಬಿಟ್ರು ಅದನ್ನು ತಿರ್ಗಾ ಹೋಗಿ ಕ್ಯಾನ್ಸಲ್ ಮಾಡಿದ್ರು ಈ ರೀತಿ ಅಲ್ಲಿ ಬ್ರೋಕರ್ ದಂಧೆಗಳು ಇಲ್ಲಿ ಕೆಲವು ಗಣ್ಯ ವ್ಯಕ್ತಿಗಳೇ ಅಲ್ಲಿ ಹೋಗ್ಬಿಟ್ಟು ಆಫೀಸರ್ಗಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ವಾರ್ತಾ ಇಲಾಖೆಯಲ್ಲಿ ಮೋಸ ನಡೀತಿಲ್ಲ ವಾರ್ತಾ ಇಲಾಖೆಗೆ ಮೋಸ ಮಾಡ್ತಾವ್ರೆ ವಾರ್ತಾ ಇಲಾಖೆ ಅಂದ್ರೆ ನಮ್ಮ ಬೆಲೆ ಕೊಟ್ಟಿದ್ರೆ ನಾವು ಆ ಪದ ಹೇಳ್ಬೋದಿತ್ತು ನಮ್ಮ ಅಟ್ಲೀಸ್ಟ್ ಇಷ್ಟು ಒಂದು 40 ಜನ ಸಂಘದ ಸದಸ್ಯರು ಇದ್ದಾರೆ ಅಂತ ಬಿಟ್ಟು ಒಂದು ಲೆಟರ್ ಕೊಟ್ರೆ ಕನಿಷ್ಠ ಒಂದು 5 ನಿಮಿಷ ಆದ್ರೂ ಕರೆದು ಮಾತಾಡೋದು ಹೋಗಿದ್ದು ಬೇಡವಾ ಸರ್ 5 ನಿಮಿಷ ಏನ್ರಪ್ಪ ನಿಮ್ಮ ಕಷ್ಟ ನಮ್ಮಿಂದ ಏನಾಗಿದೆ ನಮ್ಮಿಂದ ಏನಾಗಬೇಕು ಇಷ್ಟು ಕೇಳಿದ್ರೆ ನಾವು ಅವ್ರನ್ನ ಬಹಳ ಸಂತೋಷದಿಂದ ಅವ್ರನ್ನ ಇದು ಮಾಡ್ತಾ ಇದ್ವಿ ಸಾಧಾರಣ 2010 ರಿಂದ ಈ ಹೋರಾಟ ನಡೀತಾ ಇದೆ ನಾನು ಹೋರಾಟ ಮಾಡೋದು ಇನ್ನೇನು 10 ರ ಬಂದಾಗ ಇಲ್ಲಿ ಇವರು ಹೋಗಿ ಕೆಡಿಸ್ಬಿಡೋದು ಇದ್ದ ವ್ಯವಸ್ಥೆನೇ ಯಾಕೆ ಹಾಳು ಮಾಡಿದ್ರು ನನ್ನ ಮೊದಲನೇ ಪ್ರಶ್ನೆ ಅದು ಈಚೆ ಬರಬೇಕು ಸರ್ಕಾರ ಆಜ್ಞೆ ಕಡ್ಡಾಯವಾಗಿ ಇವೆಲ್ಲ ಬೇಕು ಅಂತ ಇದ್ದ ಆದೇಶವನ್ನು ಒಬ್ಬೊಬ್ಬರೇ ಹೋಗಿ ಒಂದೊಂದು ಥರ ಯಾಕೆ ಬದಲಾವಣೆ ಮಾಡಿದ್ರು ಅವ್ರು ಯಾರು ಏನಕ್ಕೆ ಮಾಡಿದ್ರು ಇದು ತಾನೇ ಮುಖ್ಯವಾಗಿ ಬೇಕಾಗಿರೋದು ಅಲ್ಲ ಇದಕ್ಕೋಸ್ಕರ ನೀವು ಇಂಡಸ್ಟ್ರಿನ ಕ್ಲೋಸ್ ಮಾಡೋದು ಕಷ್ಟ ಅಲ್ವಾ ಅದು
ನಮಗಾಗುತ್ತೆ ಅನ್ಯಾಯಕ್ಕೆ ಮೊದಲನೇ ಪ್ರಶ್ನೆ ಮೊದಲನೇ ಪ್ರಶ್ನೆ ಮಾಡಲೇಬೇಕು ಆ ನಿರ್ಮಾಪಕರಿಗೆ ಅದು ಈ ತೊಂದರೆ ಆದ ನಾನು ಈಗ ಕೋರ್ಟ್ಗೆ ಹೋಗಿ ಎಲ್ಲಾ ಸಬ್ಸಿಡಿ ಸ್ಟೇ ತಂದ್ಬಿಟ್ರೆ ಎಷ್ಟು ತೊಂದರೆ ಆಗುತ್ತೆ 5 ನಿಮಿಷದಲ್ಲಿ ತರಬಹುದು ಎಲ್ಲಾ ಸಬ್ಸಿಡಿನು ಬಂದ್ ಮಾಡಿಬಿಡಬಹುದು ಅದು ಒಂದು ವರ್ಷ ಎರಡು ವರ್ಷ ಹೋಗುತ್ತೆ ಬಟ್ ನಾನು ಮಾಡಲ್ಲ ನಾನು ಮನುಷ್ಯ ನನಗೆ ಕನಿಕರ ಅನ್ನೋದು ಇದೆ ಎಷ್ಟೋ ಪಾಪ ದುಡ್ಡು ಕಳ್ಕೊಂಡಾರೆ ಕೊನೆ ಪಕ್ಷ ಅದಾದ್ರೂ ಸಿಗಲಿ ನಾನು ಅದನ್ನ ಅಡ್ಡಪಡಿಸೋದಿಲ್ಲ ಅಲ್ಲ ವಾರ್ತಾ ಇಲಾಖೆ ಮೋಸ ಅಂದ್ರೆ ಮೋಸ ಯಾವ ರೀತಿ ಆಗುತ್ತೆ ಯಾರು ನಮ್ಮ ಕಡೆಯಿಂದ ಆಗುತ್ತೆ ಅವರದ್ದು ಆಗುತ್ತೆ ಅಲ್ಲ ಏನು ನಿಮ್ಮಿಂದ ಏನು ಬೇಕು ಅವರಿಗೆ ನಮ್ಮಿಂದ ನಾವು ಕೇಳ್ತಿರೋದು ಈಗ ಚೇಂಬರ್ಗೆ ಒತ್ತಾಯ ಮಾಡ್ತಾ ಇರೋದು ಸಬ್ಸಿಡಿ ಫೈಲ್ ರೆಡಿ ಆದ ತಕ್ಷಣ ಯಾರು ಏಜೆಂಟ್ ಮಾಡ್ತಾರೋ ಅದು ವಾಣಿಜ್ಯ ಮಂಡಳಿ ಬರಬೇಕು ಅಲ್ಲಿ ಯಾ ಸದಸ್ಯ ಇದಾನೋ ಆ ಹೆಸರು ಇದೆಯಾ ಇಲ್ವಾ ಅಂತ ಪರಿಶೀಲನೆ ಮಾಡಬೇಕು ಅದೇ ಅದಕ್ಕೆ ಒಂದು ಅವರು ಲೆಟರ್ ಕೊಡಬೇಕು ಇದು ಸರಿಯಾಗಿದೆ ಅಂತ ಬಿಟ್ಟು ಚೆಕ್ ಮಾಡಿ ಕೊಡಬೇಕು ಅನುಮಾನ ಇತ್ತಾ ನಮಗೆ ಹೇಳ ಕಳಿಸಿದ್ರೆ ನಾವು ನೋಡ್ತೀವಿ ಸರ್ ಇದು ಕರೆಕ್ಟ್ ಇದೆ ಅಂತೀವಿ ಇಲ್ಲ ಸರ್ ಇದು ಡೂಪ್ಲಿಕೇಟ್ ಅಂತೀವಿ ಇದು ಮಾಡಿ ಫೈಲ್ ಹೋದರೆ ಬೇರೆ ಯಾರೇ ಅಲ್ಲಿ ಬ್ರೋಕರ್ಗಳು ಬಂದರು ಅಲೋ ಮಾಡಬಹುದು ಅದು ವಾರ್ತಾ ಇಲಾಖೆಯಿಂದ ನಮಗೆ ಭರವಸೆ ಇದೆ ಅವ್ರಿಗೂ ಒಳ್ಳೆಯದೆ ಅವ್ರಿಗೂ ಒಳ್ಳೆಯ ಹೆಸರು ಬರ್ತದೆ ಇಲ್ಲಾಂದ್ರೆ ಒಬ್ಬೊಬ್ಬರು ಒಂದು ಈ ಥರ ನಂತರ ಸ್ಟೇಟ್ಮೆಂಟ್ ಕೊಟ್ಟರೆ ಅವ್ರಿಗೂ ತೊಂದರೆ ಇದೆ ಅದಾದಮೇಲೆ ಇದೇ ಶಿವನ ಯುಗ ಅಲ್ಲಿ ಒಳಗೆ ಸೇರಿಸ್ತಾ ಇಲ್ಲ ಅವ್ರಿಗೂ ಅರ್ಥ ಆಗಿದೆ ಯಾಕೆ ಸೇರ್ತಾ ಇಲ್ಲ ಆಫೀಸರ್ಗಳೆಲ್ಲ ಲಂಚ ತಗೋತಾರಬೇಕು ಅವ್ರು ಇವ್ರಿಗೆ ಇಸ್ಕೊಡ್ಬೇಕು ಇಲ್ಲಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗಿ ಅವ್ರ ಹೆಸರು ಹೇಳಬಾರ್ದು ಅವ್ರು ಬಾಯ್ಬಿಟ್ಟು ಹೇಳಿದ್ರು ಇಂಥವ್ರಿಗೆ ಇಸ್ಕೊಟ್ರೇ ಫೈಲ್ ಮೂವ್ ಮಾಡೋದು ಇದಾಗುತ್ತೆ ಇದಾಗುತ್ತೆ ಅಂತ ಹೇಳಿದ್ದಕ್ಕೆ ಅವ್ರು ಕರೆದು ಅವ್ನು ಬೈದು ನೀನು ಇನ್ಮೇಲೆ ಕಾಂಪೌಂಡ್ ಒಳಗೆ ಬರಬೇಡ ಅಂತ ಬಿಟ್ಟು ನಿಲ್ಸೋರಿಗೆ ಒಂದು 5-6 ತಿಂಗಳಿಗೆ ಅವನ ಕಡೆಯೂ ಒಂದು 2-3 ಜನ ಅಸ್ಟೆಂಟ್ ಕಳಿತಾರೆ ಅವ್ರನ್ನು ಬಿಡ್ತಾ ಇಲ್ಲ ಈಗ ಬೇರೆ ಇನ್ಯಾರನ್ನು ಮುಖಾಂತರ ಫೈಲ್ಗಳು ಕಳಿಸ್ತಾನೆ ಮಂಗಳೂರಿನಲ್ಲಿ ವರ್ಷಕ್ಕೆ 20-30-40 ತುಳು ಪಿಕ್ಚರ್ ನಡೀತಾ ಇದೆ ಅವ್ರಿಗೆ ಯಾರಿಗೂ ಅವನು ಯಾವ ಇದು ಯೂನಿಟ್ನವ್ರದ್ದು ಲೆಟ್ರ್ ಎಲ್ಲ ಅವನೇ ಕೊಡ್ತಾರೆ ಹೆಂಗೆ ಕೊಡೋಕ್ಕಾಗತ್ತೆ ಲೆಟ್ರ್ಗಳು ನಾನು ಮಾಡಿ ತೋರಿಸ್ಬೇಕಾ ಸರ್ ತೋರಿಸಿ ಇದೆ ಸರ್ ನಂದು ರಾಘವೇಂದ್ರ ಔಟ್ಡೋರ್ ಯೂನಿಟ್ ಸಾರಿ ಚೇಂಬರ್ದು ಇದು 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 ರಾಘವೇಂದ್ರ ಇದು ಇರ್ತದೆ ಲೆಟ್ರ್ ಪ್ಯಾಡ್ ಇಂಥವರು ಇಂಥ ಬ್ಯಾನರು ಇಂಥವರು ವೀರೇಶ್ನವರು ತಯಾರು ಮಾಡಿರೋ ಚಿತ್ರಗಳಿಗೆ ನಾನೇ ಎಲ್ಲ ಸರಬರಾಜು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು 50 ರೂಪಾಯಿ ಕೊಟ್ಟರೆ ರಬ್ಬರ್ ಬರ್ತದೆ ಹಾಕ್ಬಿಟ್ಟು ಸೈನ್ ಮಾಡಿಕೊಟ್ರೆ ಇದು ಭಟ್ರದಾ ಇನ್ನೊಬ್ಬರದಾ ಅಂತ ಏನು FSL ಕಳಿಸಿ ಟೆಸ್ಟ್ ಮಾಡ್ತಾರ ನೋಡ್ತಾರೆ ಫೈಲ್ ಆಯಿತು ಅಂತ ಆದರೆ ಬುದ್ಧಿ ಉಪಯೋಗಿಸಿದ್ರೆ ಟೈಟ್ಲಲ್ಲಿ ಯಾವ ಹೆಸರಿದೆ ಇದು ಸರಿ ಟ್ಯಾಲಿ ಮಾಡಿದ್ರೆ ಸಿಕ್ಕಾಕೋತಾರೆ ಅಷ್ಟು ಅವ್ರಿಗೂ ಪಾಪ ಪುರುಸತ್ತು ಇರಲ್ಲ ಟೈಟ್ಲಲ್ಲಿ ರಾಘವೇಂದ್ರ ಹೋರಂಗಟ್ಟಿರ್ತದೆ ಇಲ್ಲಿ ಇನ್ನೊಂದು ಯಾವುದೋ ಔಟ್ಡೋರ್ ಹೆಸರು ಇರ್ತದೆ ಇದ್ಯಾಕೆ ಹಿಂಗಾಯ್ತು ಅಂತ ಕೇಳ್ಬೋದಿತ್ತು ಬಟ್ ಅವ್ರಿಗೆ ತಾಳ್ಮೆ ಕಮ್ಮಿನೋ ಅಥವಾ ಪುರುಸತ್ತಿಲ್ವೋ ನನಗೆ ಗೊತ್ತಿಲ್ಲ ನಾನು ಯಾಕೆ ಅಲ್ಲಿ ಟ್ಯಾಲಿ ಮಾಡಿದ್ರು ಸಿಕ್ಕಾಕೋತಾರೆ ಪ್ರತಿಯೊಂದು ಪಿಕ್ಚರಲ್ಲೂ ಟೈಟ್ಲ್ ಇರುತ್ತೆ ಆರ್ಟಿಸ್ಟು ಟೆಕ್ನಿಷಿಯನ್ ಪ್ರತಿಯೊಂದು ಇರುತ್ತೆ ಅದರಲ್ಲಿ ನಾವು ಒಂದ್ಸಲ ನಮ್ಮ ಇಲ್ಲಿ ಲಾಯರ್ ಫ್ರೆಂಡ್ ಹತ್ರ ಹೇಳ್ಬಿಟ್ಟು ಇದು RTI ಕಾಯ್ದೆಯಲ್ಲಿ ಒಂದು ಬರೆದಾಕಿದ್ವಿ ಇಷ್ಟೊಂದು ಫೈಲ್ನ ನಿಮ್ಗಳಲ್ಲಿ ಕೊಡೋಕ್ಕಾಗಲ್ಲ ಅದೇಂಥ ಸೆಕ್ಷನ್ನಲ್ಲಿ ಪ್ರಕಾರ ಇದಾಗಲ್ಲ ನೀವು ಬೇಕಾದ್ರೆ ಡೌಟ್ ಇದ್ದರೆ 1-2 ಫೈಲ್ ಕೊಡ್ತೀವಿ ಇಲ್ಲೇ ಬಂದು ನೋಡ್ಕೊಂಡು ಹೋಗ್ಬೋದು 214 ಪಿಕ್ಚರ್ ರಿಲೀಸ್ ಆಗಿದೆ ನಾನು ಕೂತ್ಕೊಂಡು ನೋಡೋಕ್ಕಾಗ ಸಾಧ್ಯನಾ ಸರ್ ಅಥವಾ ಅಲ್ಲೇ ಅದಕ್ಕೊಬ್ಬನ ನೇಮಿಸಬೇಕು ಅವರು ಒಂದು ದಿವಸದ ಅವರ ಇದು ಹೋಯ್ತದೆ ನನಗೂ ಒಂದು ದಿವಸ ಇದು ಹೋಯ್ತದೆ ಅಲ್ಲ ಇದೆಲ್ಲ ಮಾಡೋದ್ರಿಂದ ನೀವು ಧರಣಿ ಸ್ಟ್ರೈಕ್ ಮಾಡೋದ್ರಿಂದ ಏನು ಉಪಯೋಗ ನಮಗೆ ನ್ಯಾಯ ಸಿಗುತ್ತೆ ನಮ್ಮ ಬೇಡಿಕೆ ಏನಿದೆ ಅದು ಸಿಗುತ್ತೆ ಬಟ್ ಇಂಡಸ್ಟ್ರಿಗೆ ತೊಂದರೆ ಅಲ್ವಾ ಅದಕ್ಕೆ ನಾವು ತೊಂದರೆ ಸಿಕ್ಕಾಗೋಗ್ಬೋದಾದ್ರೆ ನಾವು ಇಂಡಸ್ಟ್ರಿಯಿಂದ ಬದುಕೋರು ಶೂಟಿಂಗ್ ನಿಂತು ನಮಗೂ ಅನ್ನ ಇಲ್ಲ ಅಂತ ನಮ್ಗೆ ಗೊತ್ತಿದೆ ನಮ್ಮ ಇರೋ ಪಕ್ಕದಲ್ಲಿರೋ ಕಾರ್ಮಿಕರಿಗೂ ತೊಂದರೆ ಆಗಿದೆ ಗೊತ್ತಿದೆ ಇದು ಸರಿಪಡಿಸ್ಬೇಕು ಜವಾಬ್ದಾರಿ ಯಾರು ಸರ್ ಯಾರ್ದು ನೀವೇ ಹೇಳಿ ಸರ್ ಇದನ್ನು ಸರಿಪಡಿಸಬೇಕಾದ್ರು ನಿರ್ಮಾಪಕ ಸಂಘದವ್ರಿಗೆ ಇಂಟ್ರೆಸ್ಟ್ ತಗೋಬೇಕು ಚೇಂಬರ್ನವ್ರು ಇಂಟ್ರೆಸ್ಟ್ ತಗೋಬೇಕು ಹಿರಿಯ ಮುಚ್ಚಂದಿಗಳೆಲ್ಲ ಇದ್ದಾರೆ ದೊಡ್ಡ ದೊಡ್ಡವರು ಅವ್ರು ಬರಬೇಕು ಬರೀ ಚುನಾವಣೆಗೆ ಮಾತ್ರ 500 ಮೆಸೇಜ್ ಕಳಿಸಿ ಓಟ್ ಹಾಕಿಸ್ಕೊಳಕ್ಕೆ ಮಾತ್ರ ನೀವು ನೋವಾಗಲ್ವ ಸರ್ ನಮಗೆ ನಾವು ಸಾಲ ಸೋಲ ಮಾಡಿ ಬಡ್ಡಿ ತಂದು ಇವ್ರು ಕೇಳಿದ ಎಕ್ವಿಪ್ಮೆಂಟ್ ಸಪ್ಲೈ ಮಾಡಲ್ವಾ ನಿಮ್ಮಲ್ಲಿ ಎಕ್ವಿಪ್ಮೆಂಟ್ಸ್ ಇದ್ದಾರೆ ಸರ್ ಈಗ ರನ್ನಿಂಗ್ ಭಾಳ ಜನ ಮಾರಿಕೊಂಡು ಕೆಲವರೆಲ್ಲ ಇದಾದರು ಆದರೂ ಒಂದು 20-25 ಜನ ಇದ್ದೀವಿ ಸರ್ ಇವತ್ತು ಹಂಗು 17 ಜನ ಏನೋ ಬಂದಿದ್ದಾರೆ ಕೆಲವರೆಲ್ಲ ಮದುವೆ ಅದು ಅಂತ ಲೆಟ್ರ್ ಕೊಟ್ಟವ್ರು ಅದೇ ನೋಡಿದ್ನಲ್ಲ ಅವ್ರು ಲೆಟ್ರ್ ಕಳಿಸೋರು ಈಗ ಕೆಲವರು ಹೇಳ್ತಾರೆ ಕ್ಯಾಮ್ರಾನೇ ಬೇಡ ಹೊಸ ಟೆಕ್ನಾಲಜಿ ಬಂದಿದೆ ಲೈಟ್ಸೇ ಬೇಡ ಅದೇ ಬೇಡ ಅದು
ಅವರವರ ಇದು ಮತ್ತೆ ಸಾಧ್ಯ ಇಲ್ಲ ಅಂತ ನಮ್ಮ ಅಭಿಪ್ರಾಯ ಆದರೆ ಕಾನೂನಲ್ಲಿ ಇತ್ತೀಚೆಗೆ ನೀವೇನು ಬೋರ್ಕರ್ನ ಸಬರಾಜ್ ಮಾಡಿದ್ದೀರಿ ಯಾವ ಕ್ಯಾಮೆರಾ ಶೂಟ್ ಆ ಕ್ಯಾಮೆರಾ ಹೆಸರೇನು ಅದರ ಲೆನ್ಸ್ ಏನು ಅದರ ಜೂಮ್ ಏನು ಆ ಪತ್ರನೋ ತಗೋತಾ ಇದ್ದಾರೆ ಆ ಪದ್ಧತಿ ಜಾರಿಗೆ ಬಂದಿದೆ ಯಾವಾಗಿಂದ ಬಂತಿದು ಇದು ಈಗ ಹೆಚ್ಚು ಒಂದು ವರ್ಷದಿಂದ ಬಂತು ಏನೇನು ಹೇಳ್ತಾರೆ ವಾರ್ತಾ ಇಲಾಖೆ ಹೇಳ್ತಾರೆ ಇದು ವಾರ್ತಾ ಇಲಾಖೆಯಲ್ಲಿ ನೀವು ಯಾವ ಕ್ಯಾಮೆರಾ ರೆಡ್ಡಿ ಪಿಕ್ಕ ಅಲೆಕ್ಸಾನಾ ಡ್ರಾಗನಾ ಈ ತರ ಆ ಕ್ಯಾಮೆರಾದ ಹೆಸರು ಆ ಲೆನ್ಸ್ ಆ ಫುಟೇಜ್ ಇದೆಲ್ಲ ಡೀಟೇಲ್ ಕೇಳ್ತಾರೆ ಮೊಬೈಲ್ ಅಲ್ಲಿ ಶೂಟ್ ಮಾಡಿದವರಿಗೆ ಮೊಬೈಲ್ ಶೂಟ್ ಮಾಡ ಅದನ್ನ ಪತ್ತೆಹಚ್ಚಕ್ಕೆ ಇದು ಈ ಸಿಸ್ಟಮ್ ಬಂದಿದೆ ಕೋಪ್ರಾ ಇದೆ ಕೋಪ್ರಾ ಯೂಸ್ ಮಾಡ್ತಾರೆ ಅದೆಲ್ಲ ಪತ್ತೆಹಚ್ಚಕ್ಕೆ ಇದು ಮಾಡಿದ್ರು ಇದೆಲ್ಲ ನಾವು ಅವರ ಗಮನಕ್ಕೆ ತಂದಿದ್ದೀರಿ ಪತ್ತೆಹಚ್ಚಕ್ಕೋಸ್ಕರನೇ ಇದೆಲ್ಲ ಬದಲಾವಣೆಗೆ ಬರ್ತಾರೆ ಆದರೆ ನಾವು ಅಲ್ಲಿ ಹೇಳಿ ರೆಡಿ ಬಂದ್ರಷ್ಟೇ ಮತ್ತೆ ಇನ್ನೊಬ್ಬರು ಹೋಗಿ ಅದನ್ನು ಕೆಡಿಸ್ಬಿಡ್ತಾರೆ ಕೆಡಿಸಿರೋರು ಯಾರು ಕೆಡಿಸಿರೋರು ಯಾರು ನಾನು ಹೆಸರು ಹೇಳಬಾರ್ದು ಇದ್ದಾರೆ ಅವರವರ ಆತ್ಮಸಾಕ್ಷಿ ಅವರವರು ನೆನೆಸ್ಕೋಬೇಕು ನಿಮ್ಮವರೇ ಹೌದು ನಮ್ಮ ಇಂಡಸ್ಟ್ರಿ ಅವರು ನಮ್ಮವರೇ ಅವರು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಏನು ಆಫೀಸರ್ನ ನಾವು ಇದಕ್ಕೆ ಎಲ್ಲದಕ್ಕೂ ದೂರಕ್ಕೆ ಸಾಧ್ಯ ಅಲ್ಲ ನಾನು ಹೇಳಿದ್ರು ಕೇಳ್ತಾರೆ ಇನ್ನೊಬ್ಬರು ಕೇಳ್ತಾರೆ ಏನು ಅವ್ರಿಗೆ ಯಾರಿಗೂ ಹೇಳಿದ್ರೆ ಮಾಡು ಹಿಂಗೆ ಮಾಡು ಅಂತಾರೆ ಬಟ್ ಸ್ವಲ್ಪ ಯೋಚನೆ ಮಾಡಿದರೆ ಇದ್ರದ್ದು ಒಂದು ಸಂಸ್ಥೆ ಇದೆ ವಾಣಿಜ್ಯ ಮಂಡಳಿ ಅಂತ ಒಂದು ಇದೆ ಅಲ್ಲಿಗೆ ಬರೆಯೋಣ ಈ ಥರ ಇದೆ ಇದರ ಇದು ಡೀಟೇಲ್ ಕಳಿಸಿ ಅಂತ ಅವರು ಸ್ವಲ್ಪ ಆ ಕಡೆ ಗಮನ ಕೊಟ್ಟರೆ ಬರೋಕ್ಕೆ ಸಾಧ್ಯ ಇಲ್ಲ ಬಟ್ ಅವ್ರು ಮಾಡ್ತಾ ಇಲ್ಲ ಅದು ಯಾಕೆ ಮಾಡ್ತಾ ಇಲ್ಲ ನನಗೆ ಗೊತ್ತಿಲ್ಲ ಇಷ್ಟೆಲ್ಲ ಕಷ್ಟ ಅನುಭವಿಸ್ತಾಗ ಇತ್ತೀಚೆಗೆ 2017ರಿಂದ ಇಲ್ಲಿ ತನಕ ಅವ್ರ ಡಾಟಾ ಇನ್ಕ್ರೀಸ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇವರು ಹಲವಾರು ಸಲ ಪತ್ರ ಬರೆದರು ವಾಣಿಜ್ಯ ಮಂಡಳಿಗೆ ನಿರ್ಮಾಪಕ ಸಂಘಕ್ಕೆ ಅದಕ್ಕೂ ಕ್ಯಾರೇ ಮಾಡಲಿಲ್ಲ ಏಕಾಏಕಿ 1ನೇ ತಾರೀಕು ಮೇ 1ನೇ ತಾರೀಕು ಇವರೇ ಡಿಸೈಡ್ ಮಾಡಿಬಿಟ್ಟು ಇವರೇ ಇಷ್ಟ ಅನ್ನೋ ಪ್ರಕಾರ ನಮಗೂ ಹೇಳಿಲ್ಲ ಇಷ್ಟಕ್ಕೂ ಇಲ್ಲಿ ಅವ್ರ ಮೇಲೆ ನಮಗೂ ಸ್ವಲ್ಪ ಬೇಸರ ಇತ್ತು ಅವ್ರ ಕೆಲಸ ಕೊಡೋರು ನಾವು ಒಕ್ಕೂಟ ಒಕ್ಕೂಟ ಕಾರ್ಮಿಕರು ಇದಕ್ಕೆ ಕೆಲಸ ಕೊಡೋರು ನಾವು ನಮ್ಮನ್ನು ಒಂದು ಕನ್ಸಲ್ಟ್ ಇದು ಮಾಡಿದೆ ನಮ್ಮನ್ನು ಕೇಳಿದೆ ಅವ್ರ ಇಷ್ಟ ಬಂದಾಗ ಬರ್ದು ಕಳಿಸಿ ಅಲ್ಲಿಂದ ನಾನು ಸ್ವಲ್ಪ ಸ್ಟ್ರಾಂಗ್ ಆದೆ ನಮ್ಮನ್ನು ಕೇಳಿಲ್ಲ ಮಾಡಿಲ್ಲ ಚೇಂಬರ್ನವರು ಇದು ಮಾಡಿಲ್ಲ ಇದು ಹೆಂಗೆ ಯಾರೋ ಒಬ್ಬ ಪ್ರೊಡ್ಯೂಸರ್ ಒಪ್ಕೊಂಡಿರ್ತೀನಿ ಸರ್ 900 ರೂಪಾಯಿ ಬಾಟ ನಮ್ದು ಇಷ್ಟು ದಿನಕ್ಕೆ ಬಾಡಿಗೆ ಇಷ್ಟು ಅಂತ ನೀವು ಏಕದಮ್ಮ 1200 ಕೊಡೋದ್ರೆ ಅವ್ರು ಕೊಡ್ತಾರಾ ಒಂದು ಗಮನಕ್ಕೆ ತೆರೆದೇ ಇವರು ತೀರ್ಮಾನ ಮಾಡಿದ್ರು ಅಲ್ಲಿಂದ ಸ್ಟಾರ್ಟ್ ಆಗ್ತೀವಲ್ಲ ಇದು ಒಂದು ಎರಡನೇದು ಕಾರ್ಮಿಕರಿಂದ ನಮಗಾಗೋ ತೊಂದರೆಯೋ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಮಾತೆತ್ತಿರು 350 ಜನ ಕೆಲಸಗಾರರು ಇದೆ ಅಂತ ಹೇಳ್ತಾ ಇದ್ದಾರೆ ನಾನು ನಿರ್ಮಾಪಕ ಸಂಘಕ್ಕೂ ಕೇಳಿದೆ ಲಿಸ್ಟ್ ತರಿಸಿ ಇಷ್ಟು ಯೂನಿಟ್ಗಳಿದೆ ಯಾವ್ಯಾವ ಯೂನಿಟ್ನಲ್ಲಿ ಯಾವ ಹೆಸರು ಯಾವ ಹುಡುಗ ಎಷ್ಟು ಜನ ಕೆಲಸ ಮಾಡ್ತಾರೆ ನಮ್ಮ ಹತ್ರ ಲಿಸ್ಟ್ ಇದೆ ನಮ್ಮ ಎಲ್ಲ ಯೂನಿಟ್ ಓನರ್ ಹತ್ರ ಕೇಳಿಬಿಟ್ಟು ನಾವು ಲಿಸ್ಟ್ ತಗೊಂಡಿದ್ದೀವಿ ಒಕ್ಕೂಟ ಹುಡುಗರು ಎಷ್ಟು ಜನ ಇದ್ದಾರೆ ಅದೇ ಥರ ಅವ್ರು ಕೊಡಲಿ ಯಾರು ಕೊಡಬೇಕು ಒಕ್ಕೂಟದವರು ಕಾರ್ಮಿಕ ಸಂಘ ಇಂಥ ಯೂನಿಟ್ನಲ್ಲಿ ಇಷ್ಟು ಜನ ನಮ್ಮ ಸಂಘದವ್ರು ಯೂನಿಟಲ್ಲಿ ಕೆಲಸ ಮಾಡ್ತಾವ್ರೆ ಎಲ್ಲ ಸೇರಿದ್ರೆ 350 ಜನ ಆಗುತ್ತೆ ಅಂತ ಅವ್ರು ಕೊಡಲಿ ಯಾಕೆ ಕೊಡ್ತಾ ಇಲ್ಲ ಇಲ್ಲ ಅಲ್ಲಿ ಇಲ್ಲ ಅಲ್ಲಿ ನಮ್ಮ ಲೆಕ್ಕ ಬಾರ 90ರಿಂದ 95 ಜನ ಸಿಗ್ತಾರೆ ಮಿಕ್ಕವರಲ್ಲಿ ಏನಾದರೂ 2-in-1 ಆಗ್ಬಿಟ್ರು ಒಂದು ಜನ್ರೇಟ್ರು ಒಂದು 2 ಲೈಟ್ ಇಟ್ಕೊಳ್ಳೋದು ಯಾವುದೋ ಒಬ್ಬರು ಕ್ಯಾಮ್ರಾಮನ್ನ ಇನ್ನೊಬ್ಬರನ್ನ ಅಡ್ಜಸ್ಟ್ ಮಾಡ್ಕೋಬೋದು ಅವರೇ ಯೂನಿಟ್ ಓನರ್ ಆಗ್ಬೋದು ಇದೊಂಥರ ನಮಗೆ ಇಷ್ಟೆಲ್ಲ ನೋವು ಅನುಭವಿಸಿದ್ರೆ ಇದೊಂದು ನೋವು ನಮಗೆ ಈ ಸಿಸ್ಟಮ್ ಈಗ ವಾರ್ತಾ ಇಲಾಖೆ ಇದು ಭದ್ರತೆ ಆದರೆ ಈ ಸೆಟಪ್ ಎಲ್ಲ ಕಮ್ಮಿ ಆಗ್ತದೆ ಈಗ ಅವ್ರಿಗೇನು ಲೆಟ್ರ್ ಗಿಟ್ಟು ಏನು ಬೇಕಾಗಿಲ್ಲ ಆಮೇಲೆ ಪ್ರೊಡ್ಯೂಸರ್ ಆಟ ಆಮೇಲೆ ಒದ್ದಾಡೋದು ಪಿಕ್ಚರ್ ರಿಲೀಸ್ ಆಗಿ ಸಬ್ಸಿಡಿ ಅಪ್ಲೈ ಮಾಡುವಾಗ ಗೊತ್ತಾಗೋದು ಆವಾಗ ಈ ಫೋರ್ಜರಿ ನಡೆಯೋದು ಫೋರ್ಜರಿ ನಡೆಯೋದು ಆವಾಗ ಇಲ್ಲ ಅವರು ಕಾರ್ಮಿಕರಾಗಿ ಅಲ್ಲೇ ಇರಬೇಕು ಅವರ ಸಂಘ ಏನು ಮಾಡಿರೋದು ಕಾರ್ಮಿಕರ ಸಂಘ ಅಂತ ಮಾಡಿದ ಮೇಲೆ ಕಾರ್ಮಿಕರಾಗಿ ಅಲ್ಲಿ ಇರಬೇಕು ಓನರ್ ಆಗಬೇಕಾ ಔಟ್ಡೋರ್ ಯೂನಿಟ್ ಓನರ್ ಆಗಬೇಕಾ ನಿಮ್ಮ ಹತ್ರ ಏನು ಎಕ್ವಿಪ್ಮೆಂಟ್ ಇದೆ ತಗೊಂಬನ್ನಿ ಲಿಸ್ಟ್ ಕೊಡಿ ನಾವು ವಾಣಿಜ್ಯ ಮಂಡಳಿ ಮೆಂಬರ್ ಮಾಡಿಸ್ತೀವಿ ಮನೆ ಮಾಲೀಕರಾಗಿರಿ ನೀವು ಅಲ್ಲಿ ಇರ್ತೀನಿ ಇಲ್ಲಿ ಇರ್ತೀನಿ ಅಂತ ಬಿಟ್ಟು ಡಬಲ್ ಗೇಮ್ ಕೆಲಸ ಮಾಡೋದ್ರಿಂದ ಏನಾಗುತ್ತೆ ನಮ್ಗೆ ಹೊಡ್ತಾ ಬಿಡ್ತು ಒಂದು ವ್ಯಾಪಾರ ಕೆಡುತ್ತೆ ಎರಡನೇದು ಹುಡುಗರು ಸಿಗೋದು ಈಗ ಎಷ್ಟು ದಿನ ನನಗೆ ಫೋನ್ ಬರುತ್ತೆ ಹುಡುಗರಿಲ್ಲ ಅಂತ ಕ್ಯಾನ್ಸಲ್ ಮಾಡ್ತೀವಿ 90ರಿಂದ 95 ಜನ 20 ಯೂನಿಟ್ಗೆ ನೀವು ಹೆಂಗೆ ಡಿವೈಡ್ ಮಾಡ್ತೀರಾ ಒಂದು ಯೂನಿಟ್ಗೆ ಹಂಗೆ ಕಮ್ಮಿ ಅಂದರೆ 15-25 ಜನ ಬೇಕು ಅಷ್ಟು ಜನ ಬೇಕು 6-7-8 ಈ ಥರ ಲೆಕ್ಕ ಹಾಕಿದ್ರು ಅಷ್ಟು ಜನ ಬೇಕು ಅದು ಲಿಸ್ಟ್ ಕೇಳಿದ್ರೆ ಅವ್ರು ಕೊಡಕ್ತಾ ಇರೋದು ಅದೊಂದು ಇವ್ರ ಕಡೆಯಿಂದ ದಬ್ಬಾಡುತ್ತೆ ಇದೆಲ್ಲ ಕರೆಸಿ ಕೂತ್ಕೊಂಡು ಸಮ ಅವ್ರನ್ನ ಎಲ್ಲ ಅವರಿಂದ
ಲಿಖಿತ ರೂಪದಲ್ಲಿ ನೀವು ತಗೊಂಡು ಒಂದು ಸಂಧಾನ ಮಾಡಿ ಸರಿಪಡಿಸಿ ಅಂತ ನಾವು ಇವರು ಲೆಟರ್ ಕೊಟ್ಟರೆ ಇವರು ಏನಕ್ಕೂ ಕೇರ್ ಮಾಡದಿದ್ರೆ ನಾವು ಏನು ಮಾಡಬೇಕು ಸರ್? ಈಗ ಅದಕ್ಕೆ ಫೈನಲ್ ಆಗಿ ಉಳಿದಿರೋದು ಸ್ಟ್ರೈಕು. ಹೌದು, ಇದಕ್ಕೆ ಬೇರೆ ದಾರಿನೇ ಇಲ್ಲ ಸರ್. ನೀವು ಕೆಲಸಕ್ಕೆ ಕರೆದಾಗ ಹುಡುಗರು ಇಲ್ಲ ಅಂತ ನಾವು ಕ್ಯಾನ್ಸಲ್ ಮಾಡೋ ಆ ನೋವು ಅನುಭವಿಸಬಹುದು, ಬಂದ್ ಮಾಡಿ ಆ ನೋವು ಅನುಭವಿಸ್ಬೋದಲ್ಲ. ನಿಮ್ಮದೇ ಆಗಿರ್ಬೋದು. ಬೆಳಗ್ಗಿಂದ ಮೂರು ಫೋನ್ ಬಂದಿದೆ, ಮೂರು ಕೂಜಿ ಹುಡುಗರು ಇಲ್ಲ ಅಂತ ಫೋನ್ ಮಾಡಿದೆ. ಇದು ಎಲ್ಲೋಗುತ್ತೆ? ಇಲ್ಲಿ ಇದಾರಲ್ಲ 2-in-1, 3-in-1 ಅವ್ರಿಗೋಗುತ್ತೆ. ಅವ್ರು ಮಾಡೋ ಮೋಸಗಳೆಲ್ಲ ಅದು ಹೇಳ್ಬಿಟ್ರೆ ಅದು ಭಾಳ ಬೆಂಕಿ ಹತ್ಕೊಳ್ಳುತ್ತೆ. ಬೇಡ, 15 ಜನ ಕರ್ಕೊಂಡೋಗ್ತಾರೆ, 25 ಜನ ಬೇಟ ತಗೋತಾರೆ. ಪೊಲೀಸರಿಗೆ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಚೆಕ್ಕಿಂಗ್ ಹೋಗಿದ್ದಾರೆ ಅವರು, ಚೆಕ್ಕಿಂಗ್ ಹೋಗಿದ್ದಾರೆ ಸರ್. ಇದು ನನ್ನ ಕೆಲಸ, ಔಟ್ ಯೂನಿಟ್ ನನ್ನ ಕೆಲಸ. ಯೂನಿಟ್ ಬುಕ್ ಮಾಡಿದ್ರ ಕಳಿಸ್ದ ದುಡ್ಡು ಎಣಿಸ್ತಾನ ನನ್ನ ಕೆಲಸ. ಇಷ್ಟು ಮಾಹಿತಿ ಕೊಟ್ಟರು ಅವ್ರಿಗೆ ಅದರ ಬಗ್ಗೆ ಗಮನ ಹರಿಸ್ತಾರೆ. ಲಾಸ್ಟ್ ಇನ್ನೊಂದು ಹೇಳ್ತೀನಿ,